ಗೈಸ್ 2017 ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ಸ್ ಅಲ್ಲಿ 16 ಮಾರ್ಕ್ ಕ್ವೆಶ್ಚನ್ ಕೊಟ್ಟಿದ್ದೇನೆ ಸ್ವಲ್ಪ ದೊಡ್ಡದಾಗಿದೆ ಆದರೆ ತುಂಬಾ ಸಿಂಪಲ್ ಆಗಿದೆ ಓಕೆನಾ ಫಸ್ಟ್ ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಗಿವನ್ ಬಿಲೋ ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಆಫ್ ಲೈಫ್ ನ್ಯಾಷನಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಇಲ್ಲಿ ರೆವಿನ್ಯೂ ಅಕೌಂಟ್ ಬರೀಬೇಕಾದ್ರೆ ನ್ಯಾಷನಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ ರೆವಿನ್ಯೂ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st of March 2017 ಬರೀಬೇಕು ಲೈಫ್ ಅಶ್ಯೂರೆನ್ಸ್ ಫಂಡ್ ಎಲ್ಲಾದ್ರೂ ಬರುತ್ತಾ ಇದೆ ಅಂದ್ರೆ ಎಲ್ಲೂ ಬರೋಲ್ಲ ಓಕೆನಾ ರೆವಿನ್ಯೂ ಅಕೌಂಟ್ ಅಲ್ಲಿ ಎಲ್ಲೂ ಬರೋಲ್ಲ ಅದು ಬಿಡ್ಬಿಡಿ ನೆಕ್ಸ್ಟ್ ಪ್ರೀಮಿಯಂ ಕರೆಕ್ಟ್ ಎಸಿದ್ಯಪ್ಪ 3,72,000 ಓಕೆನಾ ನೆಕ್ಸ್ಟ್ ಇಂಟ್ರೆಸ್ಟ್ ಡಿವಿಡೆಂಡ್ ಅಂಡ್ ರೆಂಟ್ ಅಂತ ಇದೆ ಏನಂತ ಇದೆ ಇಂಟ್ರೆಸ್ಟ್ ಡಿವಿಡೆಂಡ್ ರೆಂಟ್ ಅದರ ಇನ್ಕಮ್ ಅಲ್ವಾ ಇಂಟ್ರೆಸ್ಟ್ ಡಿವಿಡೆಂಡ್ ಅಮೌಂಟ್ ಎಷ್ಟಪ್ಪ 2,26,000 ಡೈರೆಕ್ಟ್ ಆಗಿ ನೋಡಿ ಪ್ರೀಮಿಯಂ ಬಿಟ್ಟರೆ ಬೇರೆ ಏನು ಇನ್ಕಮ್ ಇಲ್ಲ ಲೈಫ್ ಇನ್ಶೂರೆನ್ಸ್ ಗೆ ಅರ್ಥ ಆಗ್ತಿದ್ಯಾ ಪ್ರೀಮಿಯಂ ಬಿಟ್ಟು ಬಾಕಿ ಎಲ್ಲಾ ಇನ್ಕಮ್ಸ್ ಎಲ್ಲಿ ಬರುತ್ತೆ ಡೈರೆಕ್ಟ್ ಆಗಿ ರೆವಿನ್ಯೂ ಅಕೌಂಟ್ ಅಲ್ಲೇ ಬರುತ್ತೆ ನೆಕ್ಸ್ಟ್ ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಗ್ರಾಂಟೆಡ್ ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಗ್ರಾಂಟೆಡ್ ಇನ್ಕಮ್ ಅದು ಕರೆಕ್ಟಾ ಅದಕ್ಕೆ ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಎಷ್ಟಪ್ಪ ಅದು 12,500 ಓಕೆನಾ ನೆಕ್ಸ್ಟ್ ಪಾಯಿಂಟ್ ಫೈನ್ಸ್ ಫಾರ್ ರಿವೈವಲ್ ಆಫ್ ಲ್ಯಾಪ್ಸ್ ಪಾಲಿಸೀಸ್ ಫೈನ್ಸ್ ಅದನ್ನು ಇಲ್ಲೇ ತಗೋ ಹೇಳಪ್ಪ ಪರವಾಗಿಲ್ಲ ಕರೆಕ್ಟ್ ಆಗಿದೆ ಸೊ ಫೈನ್ಸ್ 200 rupees ನೆಕ್ಸ್ಟ್ ಕ್ಲೇಮ್ಸ್ ಪೇಡ್ ನೋಡಿ ಕ್ಲೇಮ್ಸ್ ಪೇಡ್ ಬಂದು ಬೆನಿಫಿಟ್ಸ್ ಪೇಡ್ ಅಲ್ಲಿ ಬರುತ್ತೆ ಸೊ ಅಮೌಂಟ್ ಎಷ್ಟಿದೆ 42,500 ಬರ್ತಾ ಇದೆ ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಬಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ಬ್ಯಾಡ್ ಡೆಟ್ಸ್ ಎಷ್ಟಪ್ಪ 400 rupees ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ 35,000 ನೆಕ್ಸ್ಟ್ ಕಮಿಷನ್ ಎಷ್ಟಪ್ಪ 16,000 ನೆಕ್ಸ್ಟ್ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಎಷ್ಟಪ್ಪ ಇದೆ 500 ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ರೆ ಮಾತ್ರ ಕೇಳಿಸ್ಕೊತಾ ಇದ್ದೀನಪ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ರೆ ಮಾತ್ರ ಬೋನಸ್ ರಿಡಕ್ಷನ್ ಆಫ್ ಪ್ರೀಮಿಯಂ ಪ್ರೀಮಿಯಂ 1 ಅಲ್ಲೂ ಮೈನಸ್ ಮಾಡ್ತೀವಿ ಸಾರಿ ಆಡ್ ಮಾಡ್ತೀವಿ ಮತ್ತೆ ಬೆನಿಫಿಟ್ಸ್ ಪೇಡ್ ಅಲ್ಲೂ ಆಡ್ ಮಾಡ್ತೀವಿ ನೆಕ್ಸ್ಟ್ ಆನ್ಯುಟೀಸ್ ಪೇಡ್ ಆನ್ಯುಟೀಸ್ ಪೇಡ್ ಎಷ್ಟಪ್ಪ ಅದು 18,500 ನೆಕ್ಸ್ಟ್ ಸರೆಂಡರ್ಸ್ ಎಷ್ಟಪ್ಪ ಇದೆ 25,500 ಸರ್ಪ್ಲಸ್ ಆಫ್ ರಿವ್ಯಾಲ್ಯೂಯೇಷನ್ ರಿವರ್ಷನ್ ಪರ್ಚೇಸ್ ಇದು ಬರೀರಿ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಎಷ್ಟಪ್ಪ ಅದು 1,500 ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಎಷ್ಟಪ್ಪ ಇದೆ 32,000 ನೆಕ್ಸ್ಟ್ ಬೋನಸ್ ಇನ್ ಕ್ಯಾಶ್ ಇಲ್ಲಿ ಬರೀತೀರಾ ಬೆನಿಫಿಟ್ಸ್ ಪೇಡ್ ಅಲ್ಲಿ ಬರೀತೀವಿ ಎಷ್ಟಪ್ಪ ಅದು 18,000 ಅಷ್ಟೇನಾ ಎಲ್ಲ ಮುಗೀತು ಓಕೆನಾ ಈಗ ಏನ್ ಮಾಡ್ಬೇಕು ಫಸ್ಟ್ ಇದನ್ನ ಟೋಟಲ್ ಮಾಡ್ಬೇಕು ಇದು 16,000 ಇದು 35,400 ಇದು 20, 30, 10, 23, 25, 6, 10 1,05,000 ಈಗ ಫಸ್ಟ್ 3,72,000 ನೆಕ್ಸ್ಟ್ 16,000 ಇಲ್ಲಿ 35,400 ಇದು 1,05,000 ಈಗ ಟೋಟಲ್ ಮಾಡಿದ್ರೆ 12 1 carries 10 12 1 carries 11 1 carries 6,12,200 ಇದು 416,51 ಎ ಮೈನಸ್ ಬಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸೊ 800 11 minus 5 10 minus 5 5 minus 4 ಓಕೆನಾ ಟ್ಯಾಕ್ಸ್ ಪೇಯ್ಡ್ ಮೈನಸ್ ಮಾಡಿದ್ರೆ ಅಲ್ಲಿಗೆ ಎಷ್ಟು ಬರುತ್ತಪ್ಪ 3 and 2 and 4 4,23,800 ಬರುತ್ತೆ ಬ್ಯಾಡ್ ಡೆಟ್ಸ್ ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಾಗ
ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಾಗ ಏನಂತ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಅಂತ ಕೊಟ್ಟಾಗ ಇಲ್ಲಿ ಬರಿ ಬೆನಿಫಿಟ್ಸ್ ಪೇಜ್ ಕಡೆ ಬರಿ ಅದೇ ಅಮೌಂಟ್ ನ ಪುನಃ ಎಲ್ಲಿ ಬರಿಬೇಕಾಗುತ್ತೆ ಲಯಬಿಲಿಟಿ ಸೈಡ್ ಅಲ್ಲಿ ಅದರ್ ಲಯಬಿಲಿಟೀಸ್ ಅಲ್ಲಿ ತಗೊಳ್ತೀವಿ ಅರ್ಥ ಆಗ್ತಿದೆಯಾ ಪ್ರೊವಿಷನ್ಸ್ ಅದರ್ ಲಯಬಿಲಿಟೀಸ್ ಅಂಡ್ ಪ್ರೊವಿಷನ್ಸ್ ಅಂತ ತಗೊಳ್ತೀವಿ ಆದ್ರೆ ಇಲ್ಲಿದೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದೆ ಟ್ರಯಲ್ ಬ್ಯಾಲೆನ್ಸ್ ಇರುತ್ತೆ ನೀ ತಗೊಳ್ತೀವಿ ಅರ್ಥ ಆಗ್ತಿದ್ಯಾ ಸಪೋಸ್ ನೀನೇನಾದ್ರು ಬ್ಯಾಡ್ ಡೆಬ್ಟ್ಸ್ ಇಲ್ಲಿ ತಗೊಳ್ದ ಹಾಗೆ ಇಲ್ಲೇ ಬರದೆ ಅಂತ ಇಟ್ಕೋ ಪ್ರಾಫಿಟ್ ಇಷ್ಟೇ ಬರುತ್ತೆ ಅರ್ಥ ಆಗ್ತಿದ್ಯಾ ಯಾಕೆಂದ್ರೆ ಇದೇ ಎಕ್ಸ್ಪೆನ್ಸಸ್ ತಾನೇ ಇಲ್ಲಿ ಕಿತ್ಬಿಟ್ಟು ಇಲ್ಲಿ ಆಗ್ತಾ ಇದೆಯಾ ಅವಾಗ ಇಲ್ಲಿ 3,35,000 ಮಾತ್ರ ಬರುತ್ತೆ ಇಲ್ಲಿ 35,000 ಮಾತ್ರ ಆಗ್ತೀವಿ 400 ಇಲ್ಲಿ ಆಗುತ್ತೆ ಎರಡು ಒಂದೇ ಆಗುತ್ತೆ ಅರ್ಥ ಆಯ್ತಾ ಅದಕ್ಕೇನು ಮೇಜರ್ ಏನು ಮೆಜಾರಿಟಿ ಏನು ಆಗಲ್ಲ ಓಕೆನಾ